ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ 80 ವರ್ಷದ ಮಹಾದೇವಿ ಆಗಸಿಮನಿ ವಯೋಸಹಜ ಅನಾರೋಗ್ಯದಿಂದ ನಗರ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಹೆಸರಿನಲ್ಲಿದ್ದ ಹೊಲವೊಂದನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಲು ಅವರ ಇಬ್ಬರ ಮಕ್ಕಳು ಆಸ್ಪತ್ರೆಯಿಂದ ಅವರು ಮಲಗಿದ್ದ ಹಾಸಿಗೆ ಸಮೇತ ಅವರನ್ನು ಆಸ್ತಿಗಳ ಉಪನೋಂದಣಿ ಕಚೇರಿಗೆ ಕರೆದುಕೊಂಡು ದಾಖಲೆಗೆ ಹೆಬ್ಬಟ್ಟು ಗುರುತು ಮತ್ತು ಸಹಿ ಹಾಕಿಸಿಕೊಂಡ ಘಟನೆ ಶುಕ್ರವಾರ ಸಂಜೆ ಬೆಳಗಾವಿ ದಕ್ಷಿಣದ ಉಪನೋಂದಣಿ ಕಚೇರಿಯಲ್ಲಿ ನಡೆದಿದೆ. ಹಿರೇಭಾಗ್ಯವಾಡಿ ಗ್ರಾಮದ ಮಹಾದೇವಿ ತಮ್ಮ ಹೆಸರಿನಲ್ಲಿ ಗ್ರಾಮದ ಹೊರವಲಯದಲ್ಲಿ 2 ಎಕರೆ 35 ಗುಂಟೆ ಜಮೀನನ್ನು ಹೊಂದಿದ್ದು ಆ ಜಮೀನನ್ನು ಅವರ ಮಕ್ಕಳಾದ ವಿದ್ಯಾ ಹೊಸಮನಿ ಹಾಗೂ ರವೀಂದ್ರ ಗುರಪ್ಪ ಹೊಸಮನಿ ಎಂಬುವರಿಗೆ ಹಕ್ಕು ಬಿಟ್ಟು ಕೊಡಲು ಅರ್ಜಿ ಸಲ್ಲಿಸಿದ್ರು. ಸಂಬಂಧ ಹಕ್ಕುಪತ್ರಕ್ಕೆ ಹೆಬ್ಬಟ್ಟು ಮತ್ತು ಸಹಿ ಹಾಕಲು ಮಹಾದೇವಿ ಬೆಳಗಾವಿಯ ಉಪ ನೋಂದಣಿ ಕಚೇರಿಗೆ ಆಗಮಿಸಬೇಕಿತ್ತು. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದು ಬರಲು ಸಾಧ್ಯವಿಲ್ಲದ ಕಾರಣ ಅವರ ಮಕ್ಕಳು ನೋಂದಣಿ ಅಧಿಕಾರಿಗೆ ಮಾಹಿತಿ ನೀಡಿ ಅವರೇ ಆಸ್ಪತ್ರೆಗೆ ಬಂದು ಸಹಿ ಪಡೆಯಲು ವಿನಂತಿಸಿಕೊಂಡರು. ಅದಕ್ಕೆ ಸಲ್ಲಿಸಬೇಕಾಗಿದ್ದ 1000 ರೂಪಾಯಿ ಶುಲ್ಕ ಸಲ್ಲಿಸಲು ನಿರಾಕರಿಸಿದ್ದು ಹಾಗಾಗಿ ಕಚೇರಿಯ ಸಿಬ್ಬಂದಿ ಆಸ್ಪತ್ರೆಗೆ ತೆರಳಿ ಅವರ ಹೆಬ್ಬಟ್ಟಿನ ಗುರುತು ಸಹಿ ಪಡೆಯಲು ಅವಕಾಶವಿರಲಿಲ್ಲ. ಅದಕ್ಕೆ ಅವರ ಮಕ್ಕಳು ಆಸ್ಪತ್ರೆಯ ಅನುಮತಿ ಪಡೆದು ಆಂಬ್ಯುಲೆನ್ಸ್ನಲ್ಲಿ ಮಹಾದೇವಿಯವರನ್ನು ಉಪ ನೋಂದಣಿ ಕಚೇರಿಗೆ ತಂದು ಹೆಬ್ಬಟ್ಟಿನ ಗುರುತು ಅಗತ್ಯ ಸಹಿ ಪಡೆದು ಪುನಃ ಆಸ್ಪತ್ರೆಗೆ ಸೇರಿಸಿದ್ದಾರೆ. खाली कस करते कर लेफ्ट ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.